ಚರಿತ್ರೆಯಲ್ಲಿ ಯುರೋಪಿನ ರಾಷ್ಟ್ರಗಳೊಂದಿಗೆ ನಡೆದ ಯುದ್ಧಗಳಲ್ಲಿ ಭಾರತೀಯರು ಸೋತಿರುವ ಉದಾಹರಣೆಗಳೇ ಹೆಚ್ಚು ಆದರೆ ಭಾರತದಲ್ಲಿ ಯುರೋಪಿನ ಬಲಿಷ್ಠ ಬಳಗವನ್ನು ಸೋಲಿಸಿದ ಕೀರ್ತಿ ಭಾರತೀಯ ರಾಜ ರಾಜ ಮಾರ್ತಾಂಡನಿಗೆ ಸಲ್ಲುತ್ತದೆ ಸಾವಿರದ ಏಳ್ನೂರ ಆರರಲ್ಲಿ ಜನಿಸಿದ ಮಾರ್ತಾಂಡ ವರ್ಮಾ ತನ್ನ ಇಪ್ಪತ್ತ ನಾಲ್ಕನೆಯ ವಯಸ್ಸಿನಲ್ಲಿ ಆಡಳಿತಕ್ಕೆ ಬಂದನು ರಾಜಾ ಮಾರ್ತಾಂಡ ಆಡಳಿತಕ್ಕೆ ಬಂದಾಗ ಸಂಸ್ಥಾನಗಳಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿ ಅನೇಕ ಗೊಂದಲಗಳು ಮತ್ತು ಅವ್ಯವಸ್ಥೆಗಳಿದ್ದವು ವೈನಾಡು ಸಂಸ್ಥಾನದ ಗಡಿಯ ವಿಸ್ತರಣೆಗೆ ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನು ಕಟ್ಟಿದನು ಅದರಲ್ಲೂ ಅದಾಗಲೇ ಕರಿಮೆಣಸಿನ ವ್ಯಾಪಾರದಲ್ಲಿ ಡಚ್ಚರು ಹಿಡಿತವನ್ನು ಸಾಧಿಸಿದ್ದರು ಡಚ್ಚರನ್ನು ಸದೆಬಡಿಯಲು ರಣತಂತ್ರಗಳನ್ನು ಹೆಣೆದನು ತನ್ನ ಸಂಸ್ಥಾನದ ಸುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕರನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಅವರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದನು ಡಚ್ಚರು ಕೂಡ ಕಾಯಂಕುಳ ಕೊಚ್ಚಿ ಪುಲಕ್ಕಾಟ್ ಹಾಗೂ ವಡಕುಮ್ಕೂರ್ ಸಂಸ್ಥಾನಗಳನ್ನು ಸೇರಿಸಿಕೊಂಡು ಸೇನೆ ರಚಿಸಿಕೊಂಡು ಡಚ್ ಕೂಟವು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿತು ಮಾರ್ತಾಂಡವರ್ಮನು ಡಚ್ ಕೂಟವನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕರ ಎಂಬ ವ್ಯಾಪಾರಿ ಕೇಂದ್ರವನ್ನು ವಶಪಡಿಸಿಕೊಂಡನು ಅಲ್ಲದೆ ನಾನೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡೆವು ಎಂದು ಡಚ್ಚರಿಗೆ ಪತ್ರ ಬರೆದನು ಇದರಿಂದ ಸಾವಿರದ ಏಳ್ನೂರ ನಲವತ್ತ ಒಂದರಲ್ಲಿ ಈ ಎಚ್ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟಾಕರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ಸ್ಥಳೀಯ ಸಂಸ್ಥಾನಗಳನ್ನು ಸೇರಿಸಿಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರಿತು ಆದರೆ ರಾಜ ಸೈನ್ಯ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿದನು ಡಚ್ ಪಡೆಗಳು ಸಿಲೋನಿನಿಂದ ಮತ್ತಷ್ಟು ಪಡೆಗಳನ್ನು ಕರೆಸಿಕೊಂಡು ಮಾರ್ತಾಂಡವರ್ಮನ ಮೇಲೆ ದಂಡೆತ್ತಿ ಬಂದರು ಸಾವಿರದ ಏಳ್ನೂರ ನಲವತ್ತೊಂದರ ಆಗಸ್ಟ್ ಹತ್ತರಂದು ಕೊಳಚಲ್ ಎಂಬಲ್ಲಿ ಮಾರ್ತಾಂಡವರ್ಮ ಮತ್ತು ಡಚ್ಚರ ನಡುವೆ ಭೀಕರ ಯುದ್ಧ ನಾಲ್ಕು ದಿನಗಳವರೆಗೆ ನಡೆಯಿತು ಯುದ್ಧದಲ್ಲಿ ತಿರುವಾಂಕೂರ್ ಸೈನ್ಯಕ್ಕೆ ಮೇಲುಗೈಯಾಗಿ ಇಪ್ಪತ್ನಾಲ್ಕು ಡಚ್ ಅಧಿಕಾರಿಗಳು ಯುದ್ಧ ಕೈದಿಗಳಾದರು ಇಡೀ ದಕ್ಷಿಣ ಭಾರತದಿಂದ ಡಚ್ಚರನ್ನು ಕಿತ್ತೊಗೆಯುವ ಪಣತೊಟ್ಟು ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸಿ ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಮರಳಿ ಪಡೆದನು ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು ಮುಂದೆ ಸಾವಿರದ ಏಳ್ನೂರ ಐವತ್ಮೂರರ ಆಗಸ್ಟ್ ಹದಿನೈದರಂದು ಡಚ್ ಪಡೆಗಳು ತಮ್ಮ ಅಧಿಕಾರವನ್ನು ಸಂಪೂರ್ಣವಾಗಿ ತಿರುವಾಂಕೂರಿನ ರಾಜನಿಗೆ ಒಪ್ಪಿಸಿ ಶರಣಾದರು ಹೀಗೆ ಸಾವಿರದ ಏಳ್ನೂರ ಇಪ್ಪತ್ತ ಐವತ್ತೆಂಟರವರೆಗೆ ತನ್ನ ಸಂಸ್ಥಾನ ವೈನಾಡು ಹಾಗೂ ಸುತ್ತಮುತ್ತಲಿನ ಸಂಸ್ಥಾನಗಳನ್ನು ಪರಕೀಯ ಡಚ್ಚರಿಂದ ರಕ್ಷ ರಕ್ಷಿಸಿದನು ಅಲ್ಲದೆ ಕರಿಮೆಣಸಿನ ಆಸೆಯಿಂದ ವಿದೇಶಿಯರ ನಿರಂತರ ಆಕ್ರಮಣ ಮತ್ತು ಸಮುದ್ರದಾಹವನ್ನು ಮೆಟ್ಟಿಸಿದನು ತಿರುವಾಂಕೂರಿನ ರಾಜ ಮಾರ್ತಾಂಡ ಭಾರತದಲ್ಲಿ ದಚ್ಚರ ಅಧಿಕಾರವನ್ನು ಕೊನೆಗಾಣಿಸಿದನು ಕೇರಳದ ರಾಜಕೀಯದಲ್ಲಿ ಅತ್ಯಂತ ಮಹತ್ವದ ಕಾಲಘಟ್ಟದಲ್ಲಿ ಬದುಕಿ ಸಂಸ್ಥಾನವನ್ನು ಪರಕೀಯರ ದಾಳಿಯಿಂದ ರಕ್ಷಿಸಿದ ವೈನಾಡಿನ ರಾಜ ಮಾರ್ತಾಂಡ ತನ್ನ ಸಂಸ್ಥಾನದ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿ ವಿಶ್ವ ತಿರುವಂಕೂರು ಸಂಸ್ಥಾನ ಎಂದು ಹೆಸರಾಗುವಂತೆ ಮಾಡಿದನು ಅಲ್ಲದೆ ಇಲ್ಲಿ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯುರೋಪಿಯನ್ ನೌಕಾಪಡೆಯನ್ನು ಸೋಲಿಸಿದ ಖ್ಯಾತಿಗೂ ಹೆಸರಾದ ರಾಜ ಮಾರ್ತಾಂಡನ ಶೌರ್ಯ ಧೈರ್ಯ ಸ್ವಾಭಿಮಾನವನ್ನು ಎಲ್ಲರೂ ಕೂಡ ಮೆಚ್ಚಲೇಬೇಕು